ಮಿತ್ರರೇ ನಮಸ್ಕಾರ ಮಿತ್ರರೇ ರಾಹುಲ್ ಗಾಂಧಿ ರಾಯಬೆರೇಲಿಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ ನಿಮಗನಿಸಬಹುದು ಇದನ್ನೇ ನೀವು ಹೊಸದಾಗಿ ಹೇಳ್ತಾ ಇದ್ದಾನೆ ನಮಗೇನು ಗೊತ್ತಿಲ್ವಾ ಇಡೀ ದೇಶಕ್ಕೆ ಗೊತ್ತಿರುವಂತಹ ವಿಚಾರ ಅಂತ ಮಿತ್ರರೇ ವಿಷಯ ಇರೋದು ಅದಲ್ಲ ರಾಹುಲ್ ಗಾಂಧಿಯನ್ನು ಗೆಲ್ಲಿಸೋದಕ್ಕೆ ಕಾಂಗ್ರೆಸ್ ನಾಯಕರು ಪಡ್ತಾ ಇರುವಂತಹ ಶ್ರಮ ನೋಡಿದ್ರೆ ನಗು ಬರ್ತಾ ಇದೆ ಈ ದೇಶದಲ್ಲಿ ಇದೇ ಮೊದಲು ಅಂತ ಅನ್ನಿಸುತ್ತೆ ಒಬ್ಬ ನಾಯಕನಾದವನು ತನ್ನೆಲ್ಲ ಅಭ್ಯರ್ಥಿಯನ್ನು ಗೆಲ್ಲಿಸೋದಕ್ಕೆ ಸಾಕಷ್ಟು ಶ್ರಮ ವಹಿಸ್ತಾನೆ ಅನೇಕ ಕಡೆಗಳಲ್ಲಿ ಹೋಗಿ ಪ್ರಚಾರ ಮಾಡ್ತಾನೆ ಇದೆಲ್ಲ ಆಗತ್ತೆ ಆದರೆ ಮಿತ್ರರೇ ತಮ್ಮ ನಾಯಕನನ್ನ ಗೆಲ್ಲಿಸೋದಕ್ಕೆ ಕಾಂಗ್ರೆಸ್ನ ಕಾರ್ಯಕರ್ತರು ಶ್ರಮಿಸ್ತಾ ಇದ್ದಾರೆ ಕಾಂಗ್ರೆಸ್ನ ಮಂತ್ರಿ ಮಹೋದಯರು ಹೋಗಿ ರಾಯಬೆರೇಲಿಯಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ಇಡೀ ಗಾಂಧಿ ನೆಹರು ಕುಟುಂಬ ರಾಯಬೆರೇಲಿಯಲ್ಲಿ ಬೀಡುಬಿಟ್ಟಿದೆ ಪ್ರಿಯಾಂಕಾ ಗಾಂಧಿ ಮೊಕ್ಕಾಂ ಹೂಡಿದ್ದಾರೆ ಚುನಾವಣೆ ಮುಗಿಯುವವರೆಗೂ ಕೂಡ ಪ್ರಿಯಾಂಕಾ ಗಾಂಧಿ ಹೊರಗಡೆ ಬರೋದಿಲ್ಲ ಆ ರೀತಿಯಾಗಿ ರಾಹುಲ್ ಗಾಂಧಿಯನ್ನು ಗೆಲ್ಲಿಸೋದಕ್ಕೆ ಕಾಂಗ್ರೆಸ್ ನಾಯಕರು ಪ್ರಯತ್ನ ಪಡ್ತಾ ಇದ್ದಾರೆ ಮಿತ್ರರೇ ಆಶ್ಚರ್ಯಕರ ವಿಚಾರ ಏನು ಗೊತ್ತಾ ರಾಯಬೆರೆಲಿಯಲ್ಲಿ ಬಿಜೆಪಿಯ ಸ್ಟ್ರೆಂಥೇ ಇಲ್ಲ ಅಲ್ಲಿ ಅಭ್ಯರ್ಥಿಯ ಬಗ್ಗೆ ಬಿಜೆಪಿಗರಿಗೆ ಅಸಮಾಧಾನ ಇದೆ ಬಿಜೆಪಿ ರಾಯಬೆರೇಲಿಯಲ್ಲಿ ಒಡದ ಮನೆಯಾಗಿದೆ ಆದರೂ ಕೂಡ ಮತದಾರರ ಬಗ್ಗೆ ರಾಹುಲ್ ಗಾಂಧಿಗೆ ನಂಬಿಕೆಯೇ ಇಲ್ಲ ಮತದಾರರು ಈ ಬಾರಿ ಕೈ ಕೊಡಬಹುದು ಅಂತ ರಾಹುಲ್ ಗಾಂಧಿಗೆ ಅನಿಸೋದಕ್ಕೆ ಶುರುವಾಗಿದೆ ಹೀಗಾಗಿ ರಾಹುಲ್ ಗಾಂಧಿ ದೇಶದ ಚಿಂತೆಯನ್ನು ಬಿಟ್ಟು ತಾನೊಬ್ಬ ಗೆದ್ದರೆ ಸಾಕು ಅಂತೇಳಿ ರಾಯಬೆರೆಲಿಗೆ ಸ್ಟಿಕ್ ಆನ್ ಆಗಿದ್ದಾರೆ ಹಾಗಾದ್ರೆ ಮಿತ್ರರೇ ರಾಯಬೆರೇಲಿಯಲ್ಲಿ ಏನಾಗ್ತಾ ಇದೆ ರಾಜಕೀಯ ಯಾವ ರೀತಿಯಾಗಿ ರಂಗೇರಿದೆ ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ ಮಿತ್ರರೇ ಅಮೇಥಿಯಲ್ಲಿ ರಾಹುಲ್ ಗಾಂಧಿ ಸ್ಪರ್ಧಿಸಿದ್ದೇ ಆಗಿದ್ದರೆ ಅದರ ಕಥೆಯೇ ಬೇರೆ ಇರ್ತಿತ್ತು ರಾಹುಲ್ ಗಾಂಧಿಗೆ ನಿಜವಾಗ್ಲೂ ಒಂದು ಗೌರವ ಉಳಿತಾಯಿತ್ತು ಕಾಂಗ್ರೆಸ್ ಕಾರ್ಯಕರ್ತರಿಗೂ ಹುಮ್ಮಸ್ಸು ಜಾಸ್ತಿ ಆಗ್ತಾ ಇತ್ತು ನಮ್ಮ ನಾಯಕ ಪಲಾಯನ ಮಾಡಿಲ್ಲ ಒಮ್ಮೆ ಸೋಲಾಗತ್ತೆ ಗೆಲುವಾಗತ್ತೆ ಇದೆಲ್ಲ ಚುನಾವಣಾ ರಾಜಕೀಯದಲ್ಲಿ ಇದ್ದಿದ್ದೆ ಆದರೆ ಮಿತ್ರರೇ ಸೋಲು ಗೆಲುವನ್ನು ಯಾವ ರೀತಿಯಾಗಿ ಸ್ವೀಕರಿಸ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ನಾಯಕತ್ವ ನಿರ್ಧಾರ ಆಗುತ್ತೆ ಈ ದೇಶದಲ್ಲಿ ಯಾರು ಸೋತಿಲ್ಲ ಹೇಳಿ ಘಟಾನುಘಟಿ ನಾಯಕರೇ ಸೋತೋಗಿದ್ದಾರೆ ಇಂದಿರಾ ಗಾಂಧಿ ಸೋತಿಲ್ವಾ ಸೋತು ಹೋಗಿದ್ರು ಅಟಲ್ ಬಿಹಾರಿ ವಾಜಪೇಯಿ ಸೋತಿಲ್ವಾ ಅವರೂ ಸೋತಿದ್ರು ಸೋಲಿಲ್ಲದೆ ರಾಜಕಾರಣದಲ್ಲಿರುವಂತಹದ್ದು ಕೆಲವೇ ಕೆಲವು ನಾಯಕರು ಈಗ ಮಲ್ಲಿಕಾರ್ಜುನ ಖರ್ಗೆ ನಮ್ಮ ರಾಜ್ಯದವರು ದೊಡ್ಡ ನಾಯಕ ಅವರು ಕೂಡ ಸೋತೋಗಿದ್ದಾರೆಲ್ವಾ ಯಾರೂ ಸೋಲಿನಿಂದ ಮುಕ್ತರಾಗಿಲ್ಲ ರಾಹುಲ್ ಗಾಂಧಿಯು ಕೂಡ ಇದನ್ನು ಅರ್ಥ ಮಾಡಿಕೊಳ್ಬೇಕಾಗಿತ್ತು ಆದರೆ ರಾಹುಲ್ ಗಾಂಧಿ ಆ ವಿಚಾರದಲ್ಲಿ ಎಡುವುದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಮೇತಿಯಿಂದ ಸ್ಪರ್ಧಿಸಿ ಗೆದ್ದಿದ್ರು ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದೇ ಅಮೇಥಿಯಲ್ಲಿ ಸ್ಮೃತಿ ಇರಾನಿ ವಿರುದ್ಧ ಸೋತೋದ್ರು ಈ ಸೋಲು ಅವರಿಗೆ ಮೊದಲೇ ಗೊತ್ತಿತ್ತು ಅವರು ಕೇರಳದ ವಯನಾಡಿನಲ್ಲಿ ಬಂದು ಸ್ಪರ್ಧೆ ಮಾಡಿದ್ರು ಹೀಗಾಗಿ ವಯನಾಡಿನಲ್ಲಿ ಮತದಾರರು ಅವರ ಕೈ ಹಿಡಿದ್ರು ರಾಹುಲ್ ಗಾಂಧಿ ಗೆದ್ದೋದ್ರು ಈ ಬಾರಿಯೂ ಮಿತ್ರರೇ ವಯನಾಡಿನಿಂದ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡಿದ್ರು ರಾಹುಲ್ ಗಾಂಧಿ ಅಲ್ಲೇನೋ ಸೋಲ್ತಾರೆ ಅಂತ ನನಗನ್ನಿಸ್ತಾ ಇಲ್ಲ ಆ ರೀತಿಯ ಚಿತ್ರಣ ವಯನಾಡ್ನಲ್ಲಿ ಇಲ್ಲ ಆದರೂ ಕೂಡ ರಾಹುಲ್ ಗಾಂಧಿಗೆ ಸ್ವಲ್ಪ ಭಯ ಕಾಡ್ತಾ ಇದೆ ಅದು ಯಾಕೋ ಏನೋ ಗೊತ್ತಿಲ್ಲ ಹೀಗಾಗಿ ರಾಹುಲ್ ಗಾಂಧಿ ಎರಡನೇ ಕ್ಷೇತ್ರವಾಗಿ ಅಮೇತಿಯನ್ನೇ ಆಯ್ಕೆ ಮಾಡಿಕೊಂಡಿದ್ರೆ ರಾಹುಲ್ ಗಾಂಧಿ ಅವರ ಮರ್ಯಾದಿ ರಾಜಕೀಯವಾಗಿ ಅವರ ಶಕ್ತಿ ಯುಕ್ತಿ ಎಲ್ಲವೂ ಕೂಡ ಹೆಚ್ಚಾಗ್ತಾ ಇತ್ತು ಅವರ ವರ್ಚಸ್ ಕೂಡ ವೃದ್ಧಿ ಆಗ್ತಾ ಇತ್ತು ಆದರೆ ರಾಹುಲ್ ಗಾಂಧಿ ಮಾಡಿದ್ದೇನು ರಾಯಬೆರೇಲಿಯಿಂದ ಸ್ಪರ್ಧೆ ಮಾಡಿದ್ದು ಈ ಹಿಂದೆ ರಾಹುಲ್ ಗಾಂಧಿ ಅವರ ತಾಯಿ ಸೋನಿಯಾ ಗಾಂಧಿ ಸ್ಪರ್ಧಿಸ್ತಾ ಇದ್ದಂತಹ ಕ್ಷೇತ್ರ ಆ ಕ್ಷೇತ್ರಕ್ಕೆ ಹೋಗಿ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಮಿತ್ರರೇ ಸ್ಪರ್ಧೆ ಮಾಡ್ತಾ ಇದ್ದಿದ್ರೆ ಇಷ್ಟೊಂದ್ರ ಮಟ್ಟಿಗೆ ಚರ್ಚೆ ಆಗ್ತಾ ಇಲ್ಲ ಈಗಲ್ಲಿ ಗೆಲ್ಲೋದಕ್ಕೆ ಅವ್ರು ಮಾಡ್ತಿರುವ ಸರ್ಕಸ್ ನೋಡಿದ್ರೆ ನಿಜಕ್ಕೂ ನಗು ಬರುತ್ತೆ ಮಿತ್ರ ಈ ಮಾತು ಕಾಂಗ್ರೆಸ್ಸಿಗರಿಗೆ ಜೀರ್ಣ ಆಗೋದಿಲ್ಲ ಅದು ನನಗೆ ಗೊತ್ತಿದೆ ಆದರೆ ಮಿತ್ರ ಒಬ್ಬ ನಾಯಕನನ್ನು ನೀವು ವಿಮರ್ಶೆ ಮಾಡುವಂತಹ ಸಂದರ್ಭದಲ್ಲಿ ಆತನ ಸ್ಟ್ರೆಂತ್ ನೋಡಬೇಕಾಗುತ್ತೆ ಈಗ ನರೇಂದ್ರ ಮೋದಿ ಅವರು ವಾರಾಣಸಿಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ ನರೇಂದ್ರ ಮೋದಿ ಅವರಿಗೆ ಬಲಿಷ್ಠವಾದ ಪ್ರತಿಸ್ಪರ್ಧಿ ಇಲ್ಲ ಅದೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ಆದರೂ ಮಿತ್ರರೇ ನರೇಂದ್ರ ಅವರನ್ನು ಸೋಲಿಸೋದಕ್ಕೆ ಈ ಹಿಂದೆ ಏನು ಕಡಿಮೆ ಪ್ರಯತ್ನ ಪಟ್ಟಿದ್ರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅರವಿಂದ್ ಕೇಜ್ರಿವಾಲೇ ಅಲ್ಲಿ ಹೋಗಿ ನಿಂತ್ಕೊಂಡಿದ್ರು ಸಾಕಷ್ಟು ಸ್ಪರ್ಧೆ ಒಡ್ಡಿದ್ರು ಆದರೂ ಕೂಡ ಮೋದಿ ಏನು ತಲೆ ಕೆಡಿಸ್ಕೊಂಡಿರಲಿಲ್ಲ ವಾರಣಾಸಿಯಲ್ಲಿ ಹೋಗಿ ಪದೇ ಪದೇ ಪ್ರಚಾರ ಮಾಡಿರಲಿಲ್ಲ ಈಗ ನೋಡಿ ಮಿತ್ರರೇ ನರೇಂದ್ರ ಮೋದಿಯವರು ವಾರಣಾಸಿಯಲ್ಲಿ ನಾಮಪತ್ರ ಸಲ್ಲಿಸಿದ್ರು ನಾಮಪತ್ರ ಸಲ್ಲಿಸುವಂತಹ ಹಿಂದಿನ ದಿನ ವಾರಣಾಸಿಯಲ್ಲಿ ಒಂದು ರೋಡ್ ಶೋ ಮಾಡಿದ್ರು ಅದಷ್ಟೇ ಪ್ರಚಾರ ಅದಾದ ಮೇಲೆ ವಾರಣಾಸಿಗೆ ನರೇಂದ್ರ ಮೋದಿ ಹೋಗೋದೇ ಇಲ್ಲ ಇನ್ನೇನಾದರೂ ಅವರು ವಾರಣಾಸಿಗೆ ಹೋಗ್ತಾರೆ ಅಂತಂದ್ರೆ ಚುನಾವಣೆಯಲ್ಲಿ ಗೆದ್ದು ಆ ಸರ್ಟಿಫಿಕೇಟ್ ಅನ್ನು ತೆಗೆದುಕೊಳ್ಳೋದಕ್ಕೆ ನರೇಂದ್ರ ಮೋದಿ ಅವರು ಹೋಗಬಹುದು ಅದನ್ನು ಹೊರತುಪಡಿಸಿದರೆ ನರೇಂದ್ರ ಮೋದಿ ಅವರು ವಾರಣಾಸಿಗೆ ಪ್ರಚಾರದ ದೃಷ್ಟಿಯಿಂದ ಹೋಗೋದಿಲ್ಲ ಅಲ್ಲಿ ಯಾರು ಗೆಲ್ಲಿಸ್ತಾರೆ ಅಲ್ಲಿನ ಕಾರ್ಯಕರ್ತರೆ ಗೆಲ್ಲಿಸ್ಕೊಂಡು ಬರ್ತಾರೆ ಆ ಕ್ಷೇತ್ರದ ಬಗ್ಗೆ ಮೋದಿ ತಲೆ ಇದು ನಾಯಕತ್ವದ ಒಂದು ಲಕ್ಷಣ ಆ ಟೈಮ್ನಲ್ಲಿ ಮೋದಿ ಏನು ಮಾಡ್ತಾ ಇರ್ತಾರೆ ಕೇಳಿದ್ರೆ ಇಡೀ ದೇಶಾದ್ಯಂತ ಸಂಚಾರ ಮಾಡ್ತಾ ಇರ್ತಾರೆ ಎಲ್ಲೆಲ್ಲಿ ಚುನಾವಣೆ ಇದೆಯೋ ಅಲ್ಲಿ ಹೋಗಿ ಪ್ರಚಾರ ಮಾಡ್ತಾರೆ ಇದು ನಾಯಕ ಮಾಡಬೇಕಾದಂತಹ ಕೆಲಸ ಕೂಡ ಹೌದು ರಾಹುಲ್ ಗಾಂಧಿ ಪರಿಸ್ಥಿತಿ ಏನಾಗಿದೆ ಗೊತ್ತಾ ಈಗ ರಾಯಬೆರೇಲಿಯ ಬಗ್ಗೆಯೇ ಯೋಚನೆ ಮಾಡುವ ಹಾಗಾಗಿದೆ ರಾಯಬೆರೇಲಿ ಬಿಟ್ಟು ಬೇರೆ ಕಡೆ ಯೋಚನೆ ಮಾಡುವಂತಹ ಸ್ಥಿತಿಯಲ್ಲಿ ರಾಹುಲ್ ಗಾಂಧಿ ಇಲ್ಲ ಕೇವಲ ರಾಹುಲ್ ಗಾಂಧಿ ಮಾತ್ರ ಅಲ್ಲ ಇಡೀ ಕಾಂಗ್ರೆಸ್ನ ನಾಯಕರು ಈ ಬಾರಿಯ ಚುನಾವಣೆಯಲ್ಲಿ ಸೋನಿಯಾ ಗಾಂಧಿ ಅಷ್ಟು ಆಕ್ಟಿವ್ ಆಗಿಲ್ಲ ಅವರೆಲ್ಲೂ ಹೋಗಿ ಪ್ರಚಾರ ಮಾಡಿಲ್ಲ ಹಿಂದೆಲ್ಲ ಚುನಾವಣೆ ಅಂತಂದ್ರೆ ಸೋನಿಯಾ ಗಾಂಧಿ ಎಲ್ಲ ಕಡೆಗೆ ಬರ್ತಾ ಇದ್ರು ಪ್ರಚಾರ ಮಾಡ್ತಾ ಇದ್ರು ಕಾರ್ಯಕರ್ತರನ್ನ ಹುರಿದುಂಬಿಸುವಂತಹ ಕೆಲಸ ಮಾಡ್ತಾ ಇದ್ರು ಆದರೆ ಈ ಬಾರಿ ಸೋನಿಯಾ ಗಾಂಧಿ ಅವರ ನಡೆ ನೋಡಿದ್ರೆ ಬಹುತೇಕ ರಾಜಕೀಯದಿಂದಲೇ ಅವರು ಆಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ ಅವರು ಚುನಾವಣಾ ರಾಜಕೀಯದಿಂದ ನಿವೃತ್ತಿ ತೆಗೆದುಕೊಂಡಿದ್ದಾರೆ ರಾಜ್ಯಸಭೆಗೆ ಆಯ್ಕೆಯಾಗಿ ಹೋಗಿದ್ದಾರೆ ಎಲ್ಲೂ ಪ್ರಚಾರದಲ್ಲಿ ಭಾಗಿಯಾಗಿರಲಿಲ್ಲ ಆದರೂ ಕೂಡ ಮಿತ್ರರೇ ಸೋನಿಯಾ ಗಾಂಧಿ ತನ್ನ ಮಗನನ್ನ ಗೆಲ್ಲಿಸೋದಕ್ಕೆ ರಾಯಬೆರೇಲಿಗೆ ಪ್ರಚಾರಕ್ಕೆ ಹೋಗಿದ್ರು ಆರಂಭದಲ್ಲಿ ರಾಯಬೆರೇಲಿಯಲ್ಲಿ ನಾಮಪತ್ರ ಸಲ್ಲಿಸೋದಕ್ಕೆ ಸೋನಿಯಾ ಗಾಂಧಿ ಹೋಗಿದ್ರು ಅದು ಓಕೆ ಮಗ ನಾಮಪತ್ರ ಸಲ್ಲಿಸ್ತಾ ಇದ್ದಾನೆ ಹೀಗಾಗಿ ಅಲ್ಲಿ ಸೋನಿಯಾ ಗಾಂಧಿ ಒಬ್ಬರು ತಾಯಿಯಾಗಿ ಅಲ್ಲಿ ಭಾಗಿಯಾಗಿದ್ರು ಅದಷ್ಟೇ ಅಲ್ಲ ಮಿತ್ರರೇ ಈಗ ರಾಯಬೆರೇಲಿಯಲ್ಲಿ ಒಂದು ದೊಡ್ಡ ಸಮಾವೇಶ ಆಗುತ್ತೆ ಆ ಸಮಾವೇಶದಲ್ಲಿ ಸೋನಿಯಾ ಗಾಂಧಿ ಕೂಡ ಭಾಗಿಯಾಗಿದ್ರು ಕೇವಲ ಭಾಗಿಯಾಗಿದ್ದು ಮಾತ್ರ ಅಲ್ಲ ರಾಹುಲ್ ಗಾಂಧಿ ಪರವಾಗಿ ಭಾವನಾತ್ಮಕವಾಗಿ ಮಾತನಾಡಿದರೆ ಸೋನಿಯಾ ಗಾಂಧಿ ಏನು ಹೇಳಿದಾರೆ ಗೊತ್ತಾ ನನ್ನ ಪುತ್ರ ರಾಹುಲ್ ಗಾಂಧಿಯನ್ನ ನಿಮ್ಮ ಸೇವೆಗಾಗಿ ಕಳುಹಿಸ್ತಾ ಇದ್ದೀನಿ ಅವನೆಂದೂ ಕೂಡ ನಿಮಗೆ ನಿರಾಶೆ ಮಾಡೋದಿಲ್ಲ ನನ್ನ ಪುತ್ರ ಅಥವಾ ಪುತ್ರಿಗೆ ನಮ್ಮ ಅತ್ತೆ ಏನು ಪಾಠ ಹೇಳ್ಕೊಟ್ಟಿದ್ರೋ ಅದೇ ಪಾಠವನ್ನು ನಾನು ಕೂಡ ಕಲಿಸಿದ್ದೀನಿ ಅವನು ನಿಮ್ಮ ಸೇವೆಯನ್ನು ಮಾಡ್ತಾನೆ ನೀವು ನಂಬಿಕೆ ಇಟ್ಟು ಆತನನ್ನು ಗೆಲ್ಲಿಸ್ಕೊಂಡು ಬನ್ನಿ ಆತನನ್ನು ನಿಮ್ಮ ಮಡಿಲಿಗೆ ಹಾಕಿದ್ದೀನಿ ಅಂತೇಳಿ ಸೋನಿಯಾ ಗಾಂಧಿ ಭಾವನಾತ್ಮಕವಾಗಿ ಭಾಷಣ ಮಾಡಿದ್ದಾರೆ ಮಿತ್ರರಿಗೆ ಕಾಂಗ್ರೆಸ್ನ ಸ್ಥಿತಿ ನೋಡಿ ರಾಹುಲ್ ಗಾಂಧಿಯನ್ನು ಗೆಲ್ಲಿಸೋದಕ್ಕೆ ತಾಯಿ ಸೋನಿಯಾ ಗಾಂಧಿ ಬಂದು ಪ್ರಚಾರ ಮಾಡಬೇಕು ಇದಿಷ್ಟೇ ಆಗಿದ್ರೆ ಏನು ಅನ್ನಿಸ್ತಾ ಇರಲಿಲ್ಲ ಇದಕ್ಕೂ ಮುಂದುವರೆದು ಪ್ರಿಯಾಂಕಾ ಗಾಂಧಿ ಬೀಡು ಬೀಡುಬಿಟ್ಟಿದ್ದಾರೆ ಯಾವ ಕಾರಣಕ್ಕೂ ಕೂಡ ರಾಹುಲ್ ಗಾಂಧಿಯನ್ನು ಸೋಲಿಸೋದಕ್ಕೆ ಬಿಡಬಾರ್ದು ಅಂತ ಪ್ರತಿನಿತ್ಯವೂ ಕೂಡ ಪ್ರಚಾರ ಮಾಡ್ತಾ ಇದ್ದಾರೆ ಗಲ್ಲಿ ಗಲ್ಲಿಗೆ ಹೋಗ್ತಾ ಇದ್ದಾರೆ ಅಣ್ಣನ ಪರವಾಗಿ ಅಷ್ಟೊಂದು ಪ್ರಚಾರ ಮಾಡ್ತಾ ಇದ್ದಾರೆ ಪ್ರಿಯಾಂಕಾ ಗಾಂಧಿ ಸೋನಿಯಾ ಗಾಂಧಿ ಸಮಾಜವಾದಿ ಪಕ್ಷ ಕೂಡ ಕಾಂಗ್ರೆಸ್ ಜೊತೆಗೆ ಜೋಡಿಸಿದೆ ಎಸ್ ಪಿಯ ಎಲ್ಲ ನಾಯಕರು ಕೂಡ ರಾಯಬೆರೆಲಿಯಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ಅಖಿಲೇಶ್ ಯಾದವ್ ಬಂದು ರಾಯಬೆರೇಲಿಯಲ್ಲಿ ಪ್ರಚಾರ ಮಾಡ್ತಾರೆ ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ ಒತ್ತಡವನ್ನು ತೆಗೆದುಕೊಳ್ತಾ ಇದೆ ಮಿತ್ರರ ಇದರ ಜೊತೆಗೆ ಕಾಂಗ್ರೆಸ್ನ ಮಂತ್ರಿ ಮಹೋದಯರು ಮಾಜಿ ಮುಖ್ಯಮಂತ್ರಿಗಳು ಇವರೆಲ್ಲ ರಾಯಬರೇಲಿಗೆ ದಂಡು ದಂಡಾಗಿ ಹೋಗ್ತಾ ಇದ್ದಾರೆ ಕರ್ನಾಟಕದ ಮುನಿಯಪ್ಪ ನಮ್ಮ ಸಚಿವರಾಗಿರುವಂತಹ ಮುನಿಯಪ್ಪ ಏನಿದ್ದಾರೆ ಇವರು ಕೂಡ ರಾಯಬರೇಲಿಗೆ ಹೋಗಿ ಭಾಷಣ ಮಾಡಿದ್ದಾರೆ ಅಲ್ಲಿ ಪ್ರಚಾರ ಮಾಡಿದ್ದಾರೆ ಮನೆ ಮನೆಗೆ ಹೋಗಿ ಮತ ಕೇಳಿದ್ದಾರೆ ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ರಾಯಬೆರೇಲಿಯ ನೇತೃತ್ವವನ್ನು ಕೊಡಲಾಗಿದೆ ಇಲ್ಲಿ ರಾಹುಲ್ ಗಾಂಧಿಗೆ ಸೋಲಾಗದಂತೆ ನೋಡಿಕೊಳ್ಳಿ ಅಂತ ಡಿ ಕೆ ಶಿವಕುಮಾರ್ ಕೂಡ ಆ ಬಗ್ಗೆ ತಲೆ ಕೆಡಿಸಿಕೊಳ್ಳುವಂತಾಗಿದೆ ಭೂಪೇಶ್ ಬಘೇಲ್ ಛತ್ತೀಸ್ಗಢದ ಮಾಜಿ ಮುಖ್ಯಮಂತ್ರಿ ಅವರು ಕೂಡ ರಾಯಬರೇಲಿಯಲ್ಲಿ ಹೋಗಿ ಪ್ರಚಾರ ಮಾಡಿದ್ರು ಕೇವಲ ಪ್ರಚಾರ ಅಲ್ಲ ಅವರೇನಂತ ಭಾಷಣ ಮಾಡಿದ್ರು ನೀವು ಈ ಬಾರಿ ಓಟ್ ಹಾಕುವಂಥದ್ದು ರಾಹುಲ್ ಗಾಂಧಿಗಲ್ಲ ಒಬ್ಬ ಸಂಸದನಿಗಲ್ಲ ಈ ದೇಶದ ಪ್ರಧಾನಿ ಆಗುವಂಥವನಿಗೆ ರಾಹುಲ್ ಗಾಂಧಿ ಗೆದ್ರೆ ಈ ದೇಶದ ಪ್ರಧಾನಿ ಆಗ್ತಾರೆ ಈ ಹಿಂದೆ ನಿಮ್ಗೊಂದು ಅವಕಾಶ ಸಿಕ್ಕಿತ್ತು ಇಂದಿರಾ ಗಾಂಧಿಗೆ ಓಟ್ ಹಾಕಿದ್ರಿ ಅವರು ಪ್ರಧಾನಿ ಆಗಿದ್ರು ಈಗ ಮತ್ತೊಮ್ಮೆ ನಿಮ್ಗೆ ಆ ಅವಕಾಶ ಬಂದಿದೆ ಅಂತೇಳಿ ಭೂಪೇಶ್ ಬಘೇಲ್ ಭಾಷಣ ಮಾಡ್ತಾರೆ ಹೀಗೆ ಮಿತ್ರರೇ ಕಾಂಗ್ರೆಸ್ ನಾಯಕರ ದಂಡು ದಂಡೆ ರಾಯಬೆರೆಯಲ್ಲಿ ಹೋಗ್ತಾ ಇದೆ ಪ್ರಚಾರ ಮಾಡ್ತಾ ಇದೆ ರಾಹುಲ್ ಗಾಂಧಿಯನ್ನು ಗೆಲ್ಲಿಸೋದಕ್ಕೆ ಅವರೆಲ್ಲರೂ ಕೂಡ ಹಗಲು ರಾತ್ರಿ ಶ್ರಮಿಸ್ತಾ ಇದ್ದಾರೆ ಆ ಒಂದು ಪರಿಸ್ಥಿತಿಯಲ್ಲಿ ರಾಹುಲ್ ಗಾಂಧಿ ಪರಿಸ್ಥಿತಿ ನನಗೆ ಇದು ಯಾವುದು ಆಶ್ಚರ್ಯ ಅಂತ ಅನ್ನಿಸ್ತಾ ಇಲ್ಲ ಯಾಕಂದ್ರೆ ರಾಹುಲ್ ಗಾಂಧಿಗೆ ಭಯ ಯಾಕೆ ಅಂತ ನನಗೊಂದು ಡೌಟ್ ಇದೆ ಬಿಜೆಪಿಯ ಸ್ಟ್ರೆಂತ್ ತುಂಬ ಚೆನ್ನಾಗಿದ್ರೆ ಒಂದು ವೇಳೆ ಅವರೇನಾದರೂ ಅಮೇಥಿಯಲ್ಲಿ ಸ್ಪರ್ಧೆ ಮಾಡಿದರೆ ಈ ರೀತಿಯ ಪ್ರಚಾರವನ್ನು ಒಪ್ಕೊಳ್ಳೋಣ ಯಾಕೆಂದ್ರೆ ಅಮೇಥಿಯಲ್ಲಿ ಸ್ಮೃತಿ ಇರಾನಿ ಇದ್ದಾರೆ ಈ ಹಿಂದೆ ಗೆದ್ದಿದ್ರು ಅವರ ವರ್ಚಸ್ ಜಾಸ್ತಿ ಆಗಿದೆ ಹೀಗಾಗಿ ಜಿದ್ದಾಜಿದ್ದಿನ ಫೈಟ್ ಇರುತ್ತೆ ಪ್ರಚಾರ ಮಾಡಬೇಕು ಇಲ್ಲಿ ರಾಯಬೆರೆಲಿಯಲ್ಲಿ ಸ್ಪರ್ಧೆಯೇ ಕಾಣ್ತಾ ಇಲ್ಲ ಬಿಜೆಪಿ ದಿನೇಶ್ ಪ್ರತಾಪ್ ಸಿಂಗ್ ಅನ್ನುವಂಥವರಿಗೆ ಟಿಕೆಟ್ ಕೊಟ್ಟಿದೆ ಹಿಂದೆಯೂ ಕೂಡ ಅವರಿಗೆ ಟಿಕೆಟ್ ಕೊಟ್ಟಿತ್ತು ಇವರು ಯು ಪಿ ಎ ಯೋಗಿ ಆದಿತ್ಯನಾಥ್ ಕ್ಯಾಬಿನೆಟ್ನಲ್ಲಿ ಮಂತ್ರಿ ಆಗಿರುವಂಥವರು ಆದರೆ ದಿನೇಶ್ ಪ್ರತಾಪ್ ಸಿಂಗ್ಗೆ ಹೇಳಿಕೊಳ್ಳುವಂತಹ ವರ್ಚಸ್ಸು ಕ್ಷೇತ್ರದಲ್ಲಿಲ್ಲ ಕಾರಣ ಏನು ಗೊತ್ತಾ ಈ ರಾಯಬೆರೇಲಿ ಕ್ಷೇತ್ರದಲ್ಲಿ ಒಟ್ಟು ಐದು ಎಮ್ ಎಲ್ ಎಗಳಿದ್ದಾರೆ ಈ ಪೈಕಿ ನಾಲ್ಕು ಎಮ್ ಎಲ್ ಎಗಳು ಎಸ್ ಪಿಯಿಂದ ಇರೋದು ಅಂದರೆ ಸಮಾಜವಾದಿ ಪಾರ್ಟಿಯವರು ಒಬ್ಬರು ಮಾತ್ರ ಬಿ ಜೆ ಪಿಯವರು ಅವರ ಹೆಸರು ಅದಿತಿ ಸಿಂಗ್ ಅಂತ ಈ ಅದಿತಿ ಸಿಂಗೂ ದಿನೇಶ್ ಪ್ರತಾಪ್ ಸಿಂಗು ಮುಖ ನೋಡಿದ್ರೆ ಆಗೋದಿಲ್ಲ ಒಬ್ಬರ ಪರವಾಗಿ ಒಬ್ಬರಿಲ್ಲ ಆದಿತಿ ಸಿಂಗ್ ಯಾವ ಕಾರಣಕ್ಕೂ ಕೂಡ ನಾನು ಪ್ರಚಾರಕ್ಕೆ ಬರೋದಿಲ್ಲ ಇವರು ಪರವಾಗಿ ನಾನು ಕೆಲಸ ಮಾಡೋದಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅವರೆಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ ಇದ್ದ ಒಬ್ಬರೇ ಒಬ್ರು ಎಮ್ ಎಲ್ ಎ ಕೂಡ ಬಿಜೆಪಿ ಪರವಾಗಿಲ್ಲ ಇನ್ನೊಂದು ಕಡೆಯಲ್ಲಿ ಎಸ್ ಪಿಯ ಮನೋಜ್ ಪಾಂಡೆ ಎನ್ನುವಂಥ ಒಬ್ಬ ಎಮ್ ಎಲ್ ಎ ಬಂಡೆದ್ದಿದ್ದಾರೆ ಅವರು ಎಸ್ ಪಿ ಪರವಾಗಿ ಕೆಲಸ ಮಾಡ್ತಿಲ್ಲ ಅವರು ಬಿಜೆಪಿ ಜೊತೆ ಗುರ್ಸ್ಕೊಂಡಿದ್ದಾರೆ ಅವರು ಕೂಡ ಬಿಜೆಪಿ ಅಭ್ಯರ್ಥಿ ದಿನೇಶ್ ಪ್ರತಾಪ್ ಸಿಂಗ್ ಪರವಾಗಿಲ್ಲ ಅವ್ರ ಪರವಾಗಿ ನಾನು ಪ್ರಚಾರ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಎಷ್ಟರ ಮಟ್ಟಿಗೆ ಪರಿಸ್ಥಿತಿ ಹೋಗಿತ್ತು ಅಂತಂದರೆ ಸ್ವತಃ ಅಮಿತ್ ಶಾ ಕ್ಷೇತ್ರಕ್ಕೆ ಬಂದರು ಕ್ಷೇತ್ರಕ್ಕೆ ಬಂದರು ದಿನೇಶ್ ಪ್ರತಾಪ್ ಸಿಂಗ್ ಪರವಾಗಿ ಕೆಲಸ ಮಾಡಬೇಕು ಅಂತ ಎಲ್ಲರಿಗೂ ಸೂಚನೆ ಕೊಟ್ಟು ಹೋದರು ಜೊತೆಗೆ ನಿಮ್ಮ ನಿಮ್ಮ ಜಾತಿಯ ವೋಟ್ ಕಡಾಖಂಡಿತವಾಗಿ ಬಿಜೆಪಿಗೆ ಬರಬೇಕು ಅಂತ ಹೇಳಿ ಕಟ್ಟಪ್ಪಣೆಯನ್ನು ಮಾಡಿದ್ದಾರೆ ಇಷ್ಟಾದರೂ ಕೂಡ ಕ್ಷೇತ್ರದಲ್ಲಿ ಪರಿಸ್ಥಿತಿ ಸುಧಾರಿಸಿಲ್ಲ ಅಂದರೆ ಬಿ ಜೆ ಪಿಯ ದಿನೇಶ್ ಪ್ರತಾಪ್ ಸಿಂಗ್ ಗೆಲ್ಲುವಂತಹ ವಾತಾವರಣ ಏನು ಕಂಡು ಬರ್ತಾ ಇಲ್ಲ ಆದರೂ ಕೂಡ ರಾಹುಲ್ ಗಾಂಧಿಗೆ ಭಯ ಭಯ ಕಾಡ್ತಾ ಇದೆ ಈ ಬಾರಿಯೂ ಕೂಡ ಸೋತೋಗ್ಬಿಡಬಹುದು ಇದಕ್ಕೋಸ್ಕರವಾಗಿ ಕಾಂಗ್ರೆಸ್ನ ನಾಯಕರು ದಂಡು ದಂಡಾಗಿ ರಾಯಬರೆಯಲ್ಲಿ ಹೋಗ್ತಾ ಇದ್ದಾರೆ ಹಾಗಾದ್ರೆ ಮಿತ್ರರೇ ಯಾಕೆ ಕಾಂಗ್ರೆಸ್ಗೆ ಈ ಭಯ ಏನಾಗಿದೆ ರಾಯಬೆರೇಲಿಯಲ್ಲಿ ಅದಕ್ಕೆ ಕಾಂಗ್ರೆಸ್ಸಿಗರು ಮಾಡದಂತಹ ತಪ್ಪುಗಳೇ ಕಾರಣ ಅದೇ ಭಯ ಅವರಿಗೆ ಕಾಡ್ತಾ ಇದೆ ಇದರ ಜೊತೆಗೆ ಮಿತ್ರರೇ ರಾಯಬೆರೇಲಿಯಲ್ಲಿ ಕಾಂಗ್ರೆಸ್ ಕೂಡ ಕೆಲ ಆಂತರಿಕ ಸಮೀಕ್ಷೆಯನ್ನು ನಡೆಸಿದೆ ಈ ಸಮೀಕ್ಷೆಯಲ್ಲಿ ಕ್ಷೇತ್ರ ರಾಹುಲ್ ಗಾಂಧಿಗೆ ಸುಲಭದ ತುತ್ತಲ್ಲ ಅಂತ ಗೊತ್ತಾಗಿದೆ ಕ್ಷೇತ್ರದಲ್ಲಿ ಮತದಾರರು ಕಾಂಗ್ರೆಸ್ನ ವಿರುದ್ಧವಾಗಿದ್ದಾರೆ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ಪರವಾದಂತಹ ಅಲೆ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಹೀಗಾಗಿ ಎದುರಾಳಿ ವೀಕ್ ಆಗಿದ್ದಾರೆ ಅಂತ ಕೂರುವಂತಹ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಇಲ್ಲ ಶತಾಯಗತಾಯ ಪ್ರಯತ್ನವನ್ನು ಮಾಡಲೇಬೇಕು ಅಂತೇಳಿ ಕಾಂಗ್ರೆಸ್ ನಾಯಕರು ಹೊರಟಿದ್ದಾರೆ ಈ ರಾಯ್ಬೆರೇಲಿ ಕ್ಷೇತ್ರ ಇದೆಯಲ್ಲ ಈ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಸಂಸದರಾಗಿದ್ದು ಫಿರೋಜ್ ಗಾಂಧಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಇವರು ಸಂಸದರಾಗ್ತಾರೆ ಫಿರೋಜ್ ಗಾಂಧಿ ಯಾರು ಅಂತ ನಿಮಗೆಲ್ಲ ಗೊತ್ತು ಇಂದಿರಾ ಗಾಂಧಿ ಅವರ ಗಂಡ ಅಂದ್ರೆ ರಾಯಬೆರೇಲಿ ಕ್ಷೇತ್ರದಲ್ಲಿ ಮೊಟ್ಟ ಮೊದಲು ಆಯ್ಕೆಯಾಗಿದ್ದೆ ನೆಹರು ಕುಟುಂಬದವರು ಫಿರೋಜ್ ಗಾಂಧಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಆಯ್ಕೆ ಆಗ್ತಾರೆ ಅರವತ್ತರವರೆಗೂ ಕೂಡ ಇವರೇ ಸಂಸದರಾಗಿದ್ರು ಸಾವಿರದ ಒಂಬೈನೂರ ಅರವತ್ತೇಳರಿಂದ ಈ ಕ್ಷೇತ್ರದಲ್ಲಿ ಇಂದಿರಾ ಗಾಂಧಿ ಆಯ್ಕೆ ಆಗ್ತಾರೆ ಸಾವಿರದ ಒಂಬೈನೂರ ಎಂಬತ್ತರವರೆಗೂ ಕೂಡ ಇಂದಿರಾ ಗಾಂಧಿ ಅವರು ಇದೇ ಕ್ಷೇತ್ರದಿಂದ ಆರಿಸಿ ಬಂದಿದ್ದು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಸೋನಿಯಾ ಗಾಂಧಿ ಈ ಕ್ಷೇತ್ರದಿಂದ ಆರಿಸಿ ಬರ್ತಾ ಇದ್ದಾರೆ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಈ ಕ್ಷೇತ್ರದಲ್ಲಿ ಒಟ್ಟು ಇಪ್ಪತ್ತು ಚುನಾವಣೆ ನಡೆದಿದೆ ಈ ಪೈಕಿ ಹದಿನೇಳು ಚುನಾವಣೆಗಳನ್ನು ಕಾಂಗ್ರೆಸ್ ಗೆದ್ದಿದೆ ಬಿಜೆಪಿ ಗೆದ್ದಿರುವಂತಹದ್ದು ಎರಡು ಮಾತ್ರ ಒಮ್ಮೆ ಜನತಾ ಪಾರ್ಟಿ ಗೆದ್ದಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಇಂದಿರಾ ಗಾಂಧಿ ಆ ಚುನಾವಣೆ ಸೋತಿದ್ರು ಎಮರ್ಜೆನ್ಸಿಯ ಕಾರಣದಿಂದಾಗಿ ಉಳಿದಂತೆ ಯಾವತ್ತೂ ಕೂಡ ಕಾಂಗ್ರೆಸ್ ಇಲ್ಲಿ ಸೋತೇ ಇಲ್ಲ ಹದಿನೇಳು ಬಾರಿ ಗೆದ್ದಿದೆ ಅಷ್ಟೊಂದು ಚೆನ್ನಾಗಿದೆ ಟ್ರ್ಯಾಕ್ ರೆಕಾರ್ಡ್ ಆದರೆ ಮಿತ್ರರೇ ಈಗ ಕಾಂಗ್ರೆಸ್ಗೆ ಕಾಡ್ತಿರುವ ಭಯ ಏನು ಗೊತ್ತಾ ಅಭಿವೃದ್ಧಿ ವಿಚಾರ ಕ್ಷೇತ್ರದಲ್ಲಿ ನಯಾ ಪೈಸೆ ಅಭಿವೃದ್ಧಿ ಆಗಿಲ್ಲ ಮಿತ್ರರೇ ನಾನು ಯಾವುದೋ ಭಯಾಸ್ದಾಗಿ ಹೇಳಿಕೆ ಕೊಡ್ತಾನೆ ಈತ ಯಾರೋ ಪರವಾಗಿ ಹೇಳಿಕೆ ಕೊಡ್ತಾನೆ ಹಾಗೆಲ್ಲ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ ನೀವು ಒಮ್ಮೆ ಈ ಕ್ಷೇತ್ರಕ್ಕೆ ಹೋಗಿ ನೋಡಿ ಇದು ಒಬ್ಬ ಪ್ರಧಾನಿ ಪ್ರತಿನಿಧಿಸಿದಂತಹ ಕ್ಷೇತ್ರ ಅಂತಂದ್ರೆ ಯಾರೂ ಕೂಡ ನಂಬೋದಿಲ್ಲ ಅಷ್ಟ್ರ ಮಟ್ಟಿಗೆ ಹಿಂದುಳಿದಂತಹ ಕ್ಷೇತ್ರ ಇದು ಇಲ್ಲಿ ಯಾರ ತಪ್ಪಿದೆ ಅವರು ತಪ್ಪಿದೆ ಇವ್ರ ತಪ್ಪಿದೆ ನಾ ಹೇಳೋದಕ್ಕೆ ಹೋಗೋದಿಲ್ಲ ಕ್ಷೇತ್ರದಲ್ಲಿ ನಯಾ ಪೈಸೆ ಅಭಿವೃದ್ಧಿ ಆಗಿಲ್ಲ ಈ ಕ್ಷೇತ್ರದ ಚಿತ್ರಣವನ್ನ ನೋಡಿದ್ರೆ ನಿಮಗೆ ಇಲ್ಲಿ ಇಂತಹ ಘಟಾನುಘಟಿ ನಾಯಕರು ಆರಿಸಿ ಹೋಗಿದ್ರ ಅನ್ನುವಂತಹ ಪ್ರಶ್ನೆ ಬರುತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸೋನಿಯಾ ಗಾಂಧಿ ಈ ಕ್ಷೇತ್ರದಿಂದ ಗೆಲ್ತಾರೆ ಅವರು ಒಮ್ಮೆಯೂ ಕೂಡ ಕ್ಷೇತ್ರಕ್ಕೆ ಮತ್ತೆ ಬರೋದಿಲ್ಲ ಗೆದ್ದು ಹೋದಂಥವರು ಮತ್ತೆ ಯಾವತ್ತೂ ಕೂಡ ಕ್ಷೇತ್ರಕ್ಕೆ ಬಂದಿಲ್ಲ ಅವರು ಬಂದಿದ್ದು ಯಾವಾಗ ಕೇಳಿದ್ರೆ ರಾಹುಲ್ ಗಾಂಧಿ ನಾಮಿನೇಷನ್ ದಿನ ಅಲ್ಲಿಯವರೆಗೂ ಕೂಡ ಸೋನಿಯಾ ಗಾಂಧಿ ಕ್ಷೇತ್ರಕ್ಕೆ ಕಾಲಿಟ್ಟಿರಲಿಲ್ಲ ಅಂದರೆ ಈ ಕ್ಷೇತ್ರವನ್ನು ನಮ್ಮ ಕುಟುಂಬಕ್ಕೆ ಬರೆದುಕೊಟ್ಟಿದ್ದಾರೆ ಅನ್ನುವ ರೀತಿಯಲ್ಲಿ ಗಾಂಧಿ ಕುಟುಂಬ ನಡೆದುಕೊಂಡಿದೆ ಹೀಗಾಗಿ ಮಿತ್ರರೇ ಅಲ್ಲಿ ಆಕ್ರೋಶ ಜಾಸ್ತಿ ಆಗ್ತಾ ಇದೆ ಜನ ಇಷ್ಟು ದಿನ ಒಂದು ರೀತಿಯಲ್ಲಿ ಭಾವನಾತ್ಮಕವಾಗಿ ನೆಹರು ಗಾಂಧಿ ಕುಟುಂಬ ಕೋಟ್ ಹಾಕ್ಕೊಂಡು ಬಂದಿದೆ ಈಗ ಅವರು ಕಂಪೇರ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅಮೇಥಿಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸ್ಮೃತಿ ಇರಾನಿ ಗೆದ್ದರು ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗ್ತಾ ಇದೆ ಸ್ಮೃತಿ ಇರಾನಿ ಅನೇಕ ಪ್ರಾಜೆಕ್ಟ್ಗಳನ್ನು ಅಮೇಥಿಗೆ ತಂದಿದ್ದಾರೆ ಅವರು ಒಂದು ರೀತಿಯ ಚಾಲೆಂಜ್ ಆಗಿ ತೆಗೆದುಕೊಂಡು ಸ್ಮೃತಿ ಇರಾನಿ ಆ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅಂದರೆ ರಾಹುಲ್ ಗಾಂಧಿಗೆ ಕೌಂಟರ್ ಕೊಡಬೇಕು ಅನ್ನುವ ದೃಷ್ಟಿಯಿಂದಲೇ ಆ ಕ್ಷೇತ್ರಕ್ಕೆ ಅನೇಕ ಅಭಿವೃದ್ಧಿ ಯೋಜನೆಗಳನ್ನು ತಂದಿದ್ದಾರೆ ಹೀಗಾಗಿ ಆ ಕ್ಷೇತ್ರದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ ರಾಯಬೆರೆಯಲ್ಲಿ ರಸ್ತೆಯನ್ನು ಹೊರತುಪಡಿಸಿದರೆ ಮತ್ತೆ ಯಾವುದೇ ಮೂಲಭೂತ ಸೌಕರ್ಯ ಇಲ್ಲ ಜನರ ಜೀವನ ಮಟ್ಟ ಅತ್ಯಂತ ಕಳಪೆಯಾಗಿದೆ ಹೀಗಾಗಿ ರಾಯಬರೇಲಿಯಲ್ಲಿ ರಾಹುಲ್ ಗಾಂಧಿಗೆ ಹೆದರಿಕೆ ಹುಟ್ಟಿರುವಂತಹದ್ದು ಯಾವಾರದ್ರೆ ನಾವು ಹೋಗ್ಬಿಡ್ತೀವಿ ಬಿಜೆಪಿಯ ಅಭ್ಯರ್ಥಿ ಸ್ಟ್ರಾಂಗ್ ಆಗಿ ಇಲ್ಲದೇ ಇದ್ರೂ ಕೂಡ ನಾವು ಹೋಗುವಂತ ಚಾನ್ಸಸ್ ಇದೆ ರಾಹುಲ್ ಗಾಂಧಿ ಒಂದು ವೇಳೆ ರಾಯಬರೇಲಿಯಲ್ಲಿ ಸೋತರು ಅಂತಂದ್ರೆ ಅವರ ರಾಜಕೀಯ ಜೀವನವೇ ಒಂದು ದೊಡ್ಡ ಪಾತಾಳಕ್ಕೆ ಕುಸಿದು ಬಿಡುತ್ತೆ ಈಗಾಗಲೇ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಮೇತಿಯಲ್ಲಿ ಸೋತು ಪಾತಾಳಕ್ಕೆ ಇಳಿದು ಬಿಟ್ಟಿದ್ದಾರೆ ಇನ್ನೂ ದೊಡ್ಡ ಕಂದಕಕ್ಕೆ ತಳ್ಳಿದಂತಾಗುತ್ತೆ ಇದು ರಾಹುಲ್ ಗಾಂಧಿ ತುಂಬಾ ಚೆನ್ನಾಗಿ ಗೊತ್ತು ಅದಕ್ಕೋಸ್ಕರವಾಗಿ ಇಷ್ಟೆಲ್ಲ ಪ್ರಯತ್ನ ಮಾಡಲಾಗ್ತಾ ಇದೆ ಸೋನಿಯಾ ಗಾಂಧಿ ಬರ್ತಾರೆ ಪ್ರಚಾರ ಮಾಡ್ತಾರೆ ಪ್ರಿಯಾಂಕಾ ಗಾಂಧಿ ಅಲ್ಲೇ ಉಳ್ಕೊಂಡಿದ್ದಾರೆ ಕಾಂಗ್ರೆಸ್ನ ಎಲ್ಲ ಸಚಿವರು ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಎಲ್ಲರ ದಂಡು ಅಲ್ಲಿಗೆ ಹೋಗ್ತಾ ಇದೆ ಇದಕ್ಕೆಲ್ಲ ಕಾರಣ ಇಷ್ಟೇ ಕ್ಷೇತ್ರದಲ್ಲಿ ಮತದಾರರ ಬಗ್ಗೆ ಕಾಂಗ್ರೆಸ್ಗಿರುವಂತಹ ಭಯ ಗಾಂಧಿ ಕುಟುಂಬಕ್ಕಿರುವಂತಹ ಭಯ ಮಿತ್ರರೇ ನಿಮ್ಗೆ ಅನ್ಸುತ್ತೆ ರಾಹುಲ್ ಗಾಂಧಿ ಈ ಭಾರಿ ರಾಯಬೆರೆಯಲ್ಲಿ ಗೆಲ್ಲುವಂತಹ ಚಾನ್ಸಸ್ ಎಷ್ಟಿದೆ ಅಲ್ಲೇನಾದರೂ ಫಲಿತಾಂಶ ವ್ಯತಿರಿಕ್ತವಾಗಿ ಬರುವಂಥ ಸಾಧ್ಯತೆಗಳಿದೆಯಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ಲೈಕಾನ್ ಒತ್ತಿ